ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಕಡೆಯಿಂದ ಘಟಪ್ರಭಾ ಕಡೆಗೆ ಹೋಗುವ ದಾರಿಯಲ್ಲಿ ಕೋಟಬಾಗಿ ಹಾಗೂ ರಕ್ಷಿ ಮಧ್ಯದಲ್ಲಿ ಬಸವರಾಜ್ ಮುತ್ಯಪ್ಪ ರಾಜಪುರಿ ಹುಕ್ಕೇರಿ ಕಡೆಯಿಂದ ಮದ್ಯಪಾನ ಸೇವನೆ ಮಾಡಿ ಬರುವಾಗ ರವಿಚಂದ್ರನ್ ಬಂಗಾರಿ ತಾಯಿ ನೀಲವ ಬಂಗಾರಿ ಘಟಪ್ರಭಾದಿಂದ ಹುಕ್ಕೇರಿ ಕಡೆಗೆ ಹೋಗುವಾಗ ಘಟನೆ ನಡೆದಿದೆ. ಪರಿಣಾಮವಾಗಿ ನೀಲವ ಬಂಗಾರಿ ವಯಸ್ಸು 50, ಇವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನೀಲವ ತನ್ನ ಮಗನ ಜೊತೆ ಸಂಬಂಧಿಕರ ಮನೆಗೆ ಹೋಗುವಾಗ ನಡೆದ ಘಟನೆ. ಇದೇ ಸಂದರ್ಭದಲ್ಲಿ ಹುಕ್ಕೇರಿಯ ಪೊಲೀಸ್ ಠಾಣೆಯ ಸಿಪಿಐ ಬಂದು ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಣ್ಣಪ್ಪ ಖಾತೆದಾರ್, ಕೆಂಪಣ್ಣ ಶಿರಟ್ಟಿ, ಮುತ್ತು ಕಾಂಬ್ಳೆ ಹೀಗೆ ಹಲವಾರು ಜನ ಗುಡಸದ ಮುಖಂಡರು ಇದ್ದರು. ಸದಾನಂದ್, ಎಂಎಚ್, ಜೆಕೆ ನ್ಯೂಸ್ ಕನ್ನಡ, ಹುಕ್ಕೇರಿ.